ಉಡುಪಿ ಕೃಷ್ಣ ಮಠದ ಬಗ್ಗೆ ಮಿಥುನ್ ರೈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ ಉಡುಪಿ ಕೃಷ್ಣ ಮಠದ ಬಗ್ಗೆ ಮಿಥುನ್ ರೈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ಯಾವ ಹೇಳಿಕೆಯನ್ನು ಬೇಕಾದರೂ ಕೊಡಬಹುದು ಆದರೆ ಯುಕ್ತವಾದ ಆಧಾರ ಕೊಟ್ಟರೆ ಆ ಮಾತಿಗೆ ಬೆಲೆ ಇರುತ್ತೆ ಆಧಾರ ರಹಿತವಾಗಿ ಏನು ಬೇಕಾದರೂ ಹೇಳಬಹುದು ಆಧಾರ ರಹಿತ ಮಾತಿನ ಬಗ್ಗೆ ಚರ್ಚೆ ನಡೆಸೋದು ಅರ್ಥವಿಲ್ಲ ಉಡುಪಿಯ ಅನಂತೇಶ್ವರ ಸನ್ನಿಧಾನ ಇರಬಹುದು ಕೃಷ್ಣ ಮಠದ ಸನ್ನಿಧಾನ ಕೂಡ ಇರಬಹುದು ರಾಮಭೋಜ ಎಂಬ ಅರಸ ನೀಡಿರೋದಕ್ಕೆ ಆಧಾರ ಇದೆ ಆದರೆ ಮಿಥುನ್ ರೈ ಹೇಳಿರೋದು ಆಧಾರ ರಹಿತ ಅಂತ ಪೇಜಾವರ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಚರ್ಚೆಯನ್ನ ಮುಂದುವರಿಸೋದು ಅರ್ಥಹೀನ ತುಮಕೂರಿನಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪೇಜಾವರ ಶ್ರೀಗಳು ಉಡುಪಿ ಕೃಷ್ಣ ಮಠದ ಬಗ್ಗೆ ಮಿಥುನ್ ರೈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆ ಆಧಾರ ರಹಿತ ಇನ್ನು ಆ ಜಾಗವನ್ನ ರಾಮಭೋಜ ಎಂಬ ಅರಸ ನೀಡಿರೋದಕ್ಕೆ ನಮ್ಮ ಬಳಿ ಆಧಾರಗಳಿವೆ ಅಂತ ಪೇಜಾವರ ಶ್ರೀಗಳು ತುಮಕೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಲ್ಲರ ಯಾರೇ ಏನು ಹೇಳಿಕೊಂಡು ಕೊಡಬಹುದು ಹೇಳಿದಂತೆ ಒಂದಿಷ್ಟು ಏನು ಆಧಾರ ಇದ್ದು ಹೇಳಿದ್ದಾದರೆ ಅದಕ್ಕೆ ಬೆಲೆ ಇದೆ ಆಧಾರ ರಹಿತವಾಗಿ ಆಡತಕ್ಕಂಥ ಮಾತನ್ನು ಕೂಡ ಯಾರು ಇಟ್ಕೊಂಡು ನೀನು ಚರ್ಚೆ ಬೆಳೆಸ್ತಾರೆ ಅಂತ ಹೇಳಿದರೆ ಅದು ಅರ್ಥಹೀನ ಅಂತ ಮಗನಿಸುತ್ತೆ ಉಡುಪಿಯ ಅನಂತೇಶ್ವರ ಸನ್ನಿಧಾನ ಇರಬಹುದು ಇಲ್ಲ ಕೃಷ್ಣ ಮಠದ ಸನ್ನಿಧಾನ ಇರಬಹುದು ಇವೆಲ್ಲವೂ ಕೂಡ ರಾಮಭೋಜ ಅನ್ನತಕ್ಕಂಥ ಅರಸ ನೀಡಿರತಕ್ಕಂಥದ್ದಕ್ಕೆ ದಾಖಲೆಗಳಿದ್ದಾವೆ ಅಲ್ಲಿ ಶಿಲಾಶಾಸನಗಳಿದ್ದಾವೆ ಹಾಗಿರುವಾಗ ನಮ್ಮೆಲ್ಲರ ನಮಗೆ ಅದು ರಾಮಭೋಜ ನೀಡಿರತಕ್ಕಂಥದ್ದು ಎಲ್ಲಿ ಗಂಗಾ ನದಿ ತಟದಲ್ಲಿ ತುರುಷ್ಕ ರಾಜ್ಯ ಮಾಡಿರ್ತಕ್ಕಂಥದ್ದು ಈ ಕಾರಣಕ್ಕೋಸ್ಕರ ಅದನ್ನು ನಮ್ಮ ಗುರುಗಳು ಉಲ್ಲೇಖ ಮಾಡಿದ್ದಾರೆ ಹೊರತು ಕೃಷ್ಣ ಮಠದ ಜಾಗವನ್ನು ಮುಸ್ಲಿಂ ದೊರೆಗಳು ನೀಡಿದ್ದಾರೆ ಅಂತ ಹೇಳಿದ್ದಲ್ಲ ಮುಸ್ಲಿಂ ದೊರೆಗಳು ಕೂಡ ಆಚಾರ್ಯರ ಜೊತೆಗೆ ಪ್ರಭಾವಿತರಾಗಿ ಆಚಾರ್ಯರ ಜೊತೆಗೆ ಇಲ್ಲ ಮಂತ್ರಾಲಯ ಶ್ರೀಗಳವರು ಅವರಿಂದ ಕೂಡ ಪ್ರಭಾವಿತರಾಗಿ ಅವರು ಹೇಗೆ ನಡ್ಕೊಳ್ತಾ ಇದ್ದರು ಅನ್ನೋದನ್ನು ತಿಳಿಸೋಕ್ಕೋಸ್ಕರ ಗುರುಗಳು ಅಲ್ಲಿನ ಘಟನೆಯನ್ನು ಉಲ್ಲೇಖ ಮಾಡಿದ್ದೇ ಹೊರತು ಅದು ಉಡುಪಿಯ ಕೃಷ್ಣ ಮಠದ ಜಾಗವನ್ನು ಮುಸ್ಲಿಂ ದೊರೆಗಳು ನೀಡಿದ್ದು ಅಂತ ಹೇಳಿದ್ದಲ್ಲ ಯಾರೇ ಏನು ಹೇಳಿಕೊಂಡು